ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಪೂರಿ ಜೊತೆಗೆ ಹಲಗೆಟ್ಟೆ ಸಾಗು ಮಾಡ್ಕೊಂಡಿದ್ದೀನಿ. ತುಂಬಾನೇ ಈಸಿ ರೆಸಿಪಿ, ತುಂಬಾ ಬೇಗ ಆಗುತ್ತೆ. ಮಕ್ಕಳಿಗೆ ನೀವು ತಿಂಡಿಗೆ ಡಬ್ಬಿ ಕಟ್ಟಬೇಕಂದಾಗ ಚಪಾತಿ ಜೊತೆ, ಪೂರಿ ಜೊತೆ, ಇಡ್ಲಿ, ದೋಸೆ ಎಲ್ಲದ್ರ ಜೊತೆನು ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಸಿಂಪಲ್ ರೆಸಿಪಿ. ಇದನ್ನ ಮಾಡೋದು ಹೇಗೆ, ಏನೇನ್ ಬೇಕಂತ ನೋಡೋಣ ಬನ್ನಿ. ನಾನಿಲ್ಲಿ ಪೂರಿ ಜೊತೆಗೆ ಬಾಂಬೆ ಸಾಗು ಮಾಡ್ತಾ ಇದೀನಿ. ಬಾಂಬೆ ಸಾಗು ಅಥವಾ ಆಲೂಗೆಡ್ಡೆ ಸಾಗು ಅಂತ ಕೂಡ ಕರೀತಾರೆ. ಏನೇನ್ ಬೇಕು ನೋಡೋಣ. ನಾನಿಲ್ಲಿ ಬೇಯಿಸಿದಂತ ಆಲೂಗೆಡ್ಡೆ ಎರಡು ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಎರಡು ಆಲೂಗೆಡ್ಡೆನ ಸ್ವಲ್ಪ ಉಪ್ಪಾಕಿ ಬೇಯಿಸಿಕೊಂಡು ಸ್ವಲ್ಪ ಮೇಲ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕೈನಲ್ಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಮೀಡಿಯಂ ಸೈಜ್ ಎರಡು ಈರುಳ್ಳಿನ ಸ್ವಲ್ಪ ಉದ್ದದ ಹೆಚ್ಚಿಟ್ಕೊಂಡಿದ್ದೀನಿ. ಆರು ಹಸಿಮೆಣಸಿನಕಾಯಿನ ಉದ್ದದ ಸೀಳಿ ಇಟ್ಕೊಂಡಿದ್ದೀನಿ. ನೀವು ಪೇಸ್ಟ್ ಕೂಡ ಇದ್ರೆ ಹಾಕೊಳ್ಬಹುದು. ಸ್ವಲ್ಪ ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪಿದೆ. ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ, ಸ್ವಲ್ಪ ದೊಡ್ಡ ಸೈಜ್ ಅದು. ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ. ಇದು ಕಡಲೆ ಹಿಟ್ಟು, ಒಂದ್ ಮೂರ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ ಸ್ವಲ್ಪ ಜರಡಿ ಮಾಡಿ ಇಟ್ಕೊಳ್ಳಿ. ಜರಡಿ ಹಿಡಿದ್ರೆ ಹಿಡಿಯೋದ್ರಿಂದ ಗಂಟಾಗೋದಿಲ್ಲ ನಿಮ್ಗೆ ಕಲಸ್ಬೇಕಾದಾಗ. ಒಂದ್ ಅರ್ಧ ಲೀಟರ್ಷ್ಟು ನೀರು ತಗೊಂಡಿದ್ದೀನಿ. ಎಷ್ಟು ಬೇಕಾಗುತ್ತೆ ನೋಡಿ ನೀರು ಉಪಯೋಗಿಸ್ಕೊಳ್ಳೋಣ. ಇದು ಒಗ್ಗರಣೆಗೆ ಬೇಕಾಗಿರುವಂತದ್ದು, ತುಂಬಾ ಸಿಂಪಲ್ ಆಗಿದೆ. ಎಣ್ಣೆ ಒಂದೆರಡು ಸ್ಪೂನ್ ಅಷ್ಟು, ಹಳದಿ ಪುಡಿ ಒಂದ್ ಕಾಲು ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಕಡಲೆಬೇಳೆ ಅರ್ಧ ಸ್ಪೂನು, ಜೀರಿಗೆ ಕಾಲು ಸ್ಪೂನು, ಸಾಸಿವೆ ಕಾಲು ಸ್ಪೂನು, ಉದ್ದಿನ ಬೇಳೆ ಕೂಡ ಕಾಲು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಮೊದಲಿಗೆ ತಗೊಂಡಿರೋಂತ ನೀರಿನಲ್ಲಿ ಅರ್ಧ ಭಾಗನ ಕಾಯೋದಿಕ್ಕೆ ಇಟ್ಕೊಳ್ತೀನಿ. ಬಿಸಿನೀರು ಹಾಕೋದ್ರಿಂದ ನಮಗೆ ಬೇಗ ಆಗುತ್ತೆ. ಈಗಡೆ ಪ್ಯಾನ್ ಬಿಸಿಯಾಗಿದೆ, ಇದರ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆ, ಎಣ್ಣೆ ಸ್ವಲ್ಪ ಬಿಸಿಯಾಗಿ, ಬಿಸಿಯಾದ ತಕ್ಷಣ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಸ್ಟೌವ್ ಸ್ವಲ್ಪ ಸಣ್ಣ ಮಾಡ್ಕೊಳ್ಳಿ. ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಲೋ ಫ್ಲೇಮ್ನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸ್ವಲ್ಪ ಚಟಪಟ ಅನ್ಬೇಕು. ಈಗ ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲ ಜೊತೆನಲ್ಲಿ ಹಾಕೊಳ್ಬಹುದು. ಎಣ್ಣೆನಲ್ಲಿ ಒಂದ್ ನಿಮಿಷದಷ್ಟು ಫ್ರೈ ಆಗಿದೆ. ಈಗ ಎಣ್ಣೆನಲ್ಲಿ ಒಂದ್ ನಿಮಿಷ ಈರುಳ್ಳಿ ಫ್ರೈ ಆಗಿದೆ. ಈಗ ಉಪ್ಪು ಮತ್ತೆ ಅರಶಿನ ಪುಡಿ ಹಾಕೊಳ್ಳೋಣ. ನಿಮ್ಗೆ ಅರಶಿನ ಪುಡಿ ಬೇಡ ಅಂದ್ರೆ ಟ್ವೀಟ್ ಮಾಡಿ, ಹಾಗೆ ಪ್ಲೈನ್ ಕೂಡ ಮಾಡ್ಕೊಳ್ಬಹುದು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಿ ಸ್ಟವ್ ಸಣ್ಣ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಈಗ ಇದಕ್ಕೇನೆ ಟೊಮೊಟೊ ಹೆಚ್ಚಿದ್ವಲ್ಲ, ಒಂದ್ ಟೊಮೊಟೊ ಹಾಕೊಳ್ಳೋಣ. ಸ್ಟವ್ ಸಣ್ಣ ಮಾಡಿಬಿಟ್ಟು ಸಿಮ್ಮಲ್ಲಿ ಅಷ್ಟೊಂದು ಕಡಲೆ ಹಿಟ್ಟು ಕಲ್ಸ್ಕೊಳ್ಳೋಣ. ಕಡಲೆ ಹಿಟ್ಟಿಗೆ ಒಂದೇ ಸಲ ನೀರು ಹಾಕೊಂಡು ಕಲ್ಸ್ಬೇಡಿ, ಗಂಟಾಗುತ್ತೆ. ನಿಮ್ಗೆ ಇನ್ನೊಂದು ಟಿಪ್ಸ್ ಕೊಡ್ತೀನಿ, ಕಡಲೆ ಹಿಟ್ಟು ಗಂಟಾಗಬಾರ್ದು ಅಂದ್ರೆ ಸ್ವಲ್ಪ ಜರಡಿ ಇಟ್ಕೊಳ್ಳಿ. ಆದ್ರೂ ಕಲ್ಸ್ಬೇಕಾದ್ರೆ ಕೆಲವೊಂದ್ಸಲ ಗಂಟಾಗುತ್ತೆ ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಇವಾಗ ನೀವು ಕಲ್ಸಿದ್ರೆ ಬೋಂಡಕ್ಕೆ ಆಗ್ಲಿ, ಬಜ್ಜಿಗಾಗ್ಲಿ ಅಥವಾ ಇದು ಸಾಗುಗಾಗ್ಲಿ ಕಡಲೆ ಹಿಟ್ಟು ಈ ತರ ಏನಾದ್ರು ಹಾಕೊಂಡು ಕಲ್ಸಿದ್ರೆ, ಕರ್ಬೇವಿನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಏನಾದ್ರು ಹಾಕೊಂಡು ಈ ತರ ಕಲ್ಸೋದ್ರಿಂದ ಗಂಟಾಗೋದಿಲ್ಲ, ತುಂಬಾ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾವು ಕಡಲೆ ಹಿಟ್ಟು ಹಾಕಿದ ತಕ್ಷಣ ನೀರು ಹಾಕಿದ್ರೆ ಅದು ಕುದಿ ಬರೋವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಾನು ಒಂದ್ ಸೈಡ್ ನಲ್ಲಿ ನೀರು ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಗಂಟಿಲ್ಲ, ನೀಟಾಗಿ ಪರ್ಫೆಕ್ಟ್ ಆಗಿ ನೀಟಾಗಿ ಲಿಕ್ವಿಡ್ ಆಗಿದೆ. ಈಗ ಈರುಳ್ಳಿ ಟೊಮೆಟೊ ಫ್ರೈ ಆಗಿದೆಯಲ್ಲ, ಅದಕ್ಕೆ ಆಲೂಗೆಡ್ಡೆ ಹಾಕೊಳ್ಳೋಣ. ಆಲೂಗೆಡ್ಡೆ ನೀವು ಕಡಲೆ ತಾಕದ ಮೇಲೆ ಕೂಡ ಹಾಕೊಳ್ಬಹುದು, ಈ ಕೂಡ ಹಾಕೊಳ್ಬಹುದು. ನಿಮ್ಗೆ ಇದರಲ್ಲಿ ಇನ್ನೊಂದು ರೆಸಿಪಿ ಆಗುತ್ತೆ. ಆಲೂಗೆಡ್ಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನಿಮ್ಗೆ ಆಲೂಗೆಡ್ಡೆ ಪಲ್ಯ ಮಕ್ಳು ಇಷ್ಟಪಡ್ತಾನೆ ಅಂತಂದ್ರೆ ಸ್ವಲ್ಪ ಪಲ್ಯ ಎತ್ತಿ ಇಟ್ಕೊಂಡು ಮಿಕ್ಕಿದ್ಗೆ ಕಡಲೆ ಹಿಟ್ಟು ಹಾಕೊಳ್ಬಹುದು. ಅವಾಗ ಅದು ಸಾಗು ಆಗುತ್ತೆ ಕಡಲೆ ಹಿಟ್ಟು ಹಾಕೋದ್ರಿಂದ. ಈಗ ಮೊದಲೇ ಎತ್ತಿ ಇಟ್ಕೊಂಡ್ರೆ ನಿಮ್ಗೆ ಆಲೂಗೆಡ್ಡೆ ಪಲ್ಯ ಸಿಗುತ್ತೆ. ಉಪ್ಪೆಲ್ಲ ಹಾಕಿರೋದ್ರಿಂದ ಪೂರ್ತಿ ರೆಡಿ ಆಗಿರುತ್ತೆ. ಈ ಪಲ್ಯ ಕೂಡ ಎತ್ತಿಟ್ಕೊಳ್ಬಹುದು ನೀವು. ಈಗ ಕಲ್ಸಿಟ್ಕೊಂಡಿದ್ದೀವಲ್ಲ ಕಡಲೆ ಹಿಟ್ಟು, ಆ ಲಿಕ್ವಿಡ್ ಹಾಕೊಳ್ಳೋಣ. ಸ್ಟವ್ ನ ಹೈ ಫ್ಲೇಮ್ ಮಾಡ್ತಾ ಇದೀನಿ, ಇಲ್ಲಿವರೆಗೂ ಅದು ಲೋ ಫ್ಲೇಮ್ ನಲ್ಲಿತ್ತು. ಈಗ ಒಂದ್ ಸೈಡ್ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಲ್ಲ, ಈ ಬಿಸಿನೀರು ಹಾಕೊಳ್ಳೋದ್ರಿಂದ ನಮ್ಗೆ ಬೇಗ ಕುದಿ ಬರುತ್ತೆ.
ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಎಷ್ಟು ಅದ ಬೇಕಾಗುತ್ತೆ ನೋಡ್ಕೊಂಡು ನೀವು ನೀರು ಹೆಚ್ಚಿಸ್ಕೊಳ್ಳಿ. ಅಕಸ್ಮಾತ್ ಈ ಸಾಗು ಮಾಡೋದು ಫಸ್ಟ್ ಟೈಮ್ ಗೊತ್ತಾಗಿಲ್ಲ, ತುಂಬಾ ತೆಳ್ಳಗಾಯ್ತಾನಂದ್ರೆ ಈ ಹಾಲುಗೆಡ್ಡೆ ಇದೆಲ್ಲ ಅದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಗಟ್ಟಿ ಆಗುತ್ತೆ. ಅಕಸ್ಮಾತ್ ತುಂಬಾ ಗಟ್ಟಿ ಆಯ್ತಂದ್ರೆ ಸ್ವಲ್ಪ ಬಿಸಿನೀರನ್ನು ಒಂದ್ ಸ್ವಲ್ಪ ಉಪ್ಪು ಹೆಚ್ಚಿಸ್ಕೊಳ್ಳಿ. ನೋಡಿ ಬಿಸಿನೀರ ಕಡೆಯಿಂದ ಎಷ್ಟು ಬೇಗ ಕುದಿ ಬಂತು. ತಣ್ಣೀರ್ ಹಾಕ್ಬಿಟ್ರೆ ನೀವು ಅದು ಕುದಿ ಬರೋ ತನಕ ಕೈ ಆಡಿಸ್ತಾನೆ ಇರ್ಬೇಕಾಗುತ್ತೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಬೇಗ ಗಟ್ಟಿ ಕೂಡ ಆಗುತ್ತೆ, ತಳ ಹಿಡಿಯೋ ಚಾನ್ಸ್ ಕೂಡ ಇರುತ್ತೆ. ಹಾಗಾಗಿ ಬಿಸಿನೀರು ಹಾಕೊಂಡ್ರೆ ನಿಮ್ಗೆ ಬೇಗ ರೆಡಿ ಆಗುತ್ತೆ. ಇದನ್ನ ಸಿಮ್ ಅಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಸೈಡ್ಗೆಲ್ಲ ಸ್ಟವ್ನಿಂದ ಹೊರಗಡೆ ಎಲ್ಲ ಹಾಲುತ್ತೆ, ಹಾಗಾಗಿ ಮುಚ್ಚಿನೇ ಬೇಯಿಸ್ಕೊಳ್ಳಿ. ನಾನು ಎಣ್ಣೆ ಕೂಡ ತುಂಬಾ ಹಾಕಿಲ್ಲ, ಜಸ್ಟ್ 2 ಸ್ಪೂನ್ ಅಲ್ಲಿ 2 ಸ್ಪೂನ್ ಹಾಕೊಂಡಿದ್ದೀನಿ ಅಷ್ಟೇ. ಇದು ಹಾಲುಗೆಡ್ಡೆ ಹಾಕಿರೋದ್ರಿಂದ ಮತ್ತೆ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ತಣ್ಣಗಾದ ತಕ್ಷಣ ಇನ್ನೂ ಗಟ್ಟಿ ಆಗುತ್ತೆ. ನಿಮ್ಗೇನು ತುಂಬಾ ಗಟ್ಟಿ ಆಯ್ತು ಅಂದರೆ ಸ್ವಲ್ಪ ಬಿಸಿನೀರು ಹಾಕೊಳ್ಳಿ. ಮತ್ತೆ ನೀವು ಯಾವ್ದು ಅಡುಗೆ ಮಾಡ್ತೀರಾ ಇದನ್ನ ಯಾವ್ದು ಕಾಂಬಿನೇಷನ್ ಮಾಡ್ತೀರಾ ನೋಡ್ಕೊಳ್ಳಿ. ಚಪಾತಿ ಮತ್ತೆ ಪೂರಿ ಆದ್ರೆ ಇಷ್ಟು ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ. ಇಡ್ಲಿ ಅಥವಾ ದೋಸೆಗೆ ಏನಾದ್ರು ಆದ್ರೆ, ದೋಸೆಗೂ ಇಷ್ಟು ಗಟ್ಟಿ ಪರವಾಗಿಲ್ಲ, ಇಡ್ಲಿ ಏನಾದ್ರೆ ಇನ್ ಸ್ವಲ್ಪ ಬಿಸಿನೀರು ಹಾಕೊಂಡು ಇನ್ ಸ್ವಲ್ಪ ತೆಳ್ಳ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಪೂರ್ತಿ ರೆಡಿಯಾಗಿದೆ, ಉಪ್ಪು ಖಾರ ಅಂತೂ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಇದಕ್ಕೆ ಖಾರ ಮುಂದೆ ಕೊಡಿ, ಒಂದೆರಡು ಹಸಿಮೆಣಸಿನಕಾಯಿ ಎಕ್ಸ್ಟ್ರಾ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ತಾ ಇದೀನಿ. ನೀವು ಸ್ಕೂಲ್ಗೆ ಡಬ್ಬಿ ಕಟ್ಟದಿದ್ರು ಕೂಡ ಬೇಗನೆ ಆಗುತ್ತೆ, ಯಾವುದೇ ತರಕಾರಿ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋಂಗೂ ಇಲ್ಲ. ನೋಡಿ ಎಷ್ಟು ಬೇಗ ರೆಡಿ ಆಯ್ತು. ಆಲೂಗೆಡ್ಡೆ ಒಂದು ನೈಟ್ ಕೂಗಿಸ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಪಟ್ ಪಟ ಅಂತ ಮಾಡ್ಕೊಳ್ಬಹುದು, ಅಥವಾ ಆಲೂಗೆಡ್ಡೆ ಹಾಕದೆ ಕೂಡ ಮಾಡ್ಕೊಳ್ಬಹುದು, ಹಾಗೇನೆ ಚೆನ್ನಾಗಿರುತ್ತೆ. ಅಥವಾ ಆಲೂಗೆಡ್ಡೆ ಬೇಯಿಸೋದಿಕ್ಕೆ ಟೈಮ್ ಇಲ್ಲ ಅಂದ್ರೆ ತುಂಬಾ ಸಣ್ಣದಾಗಿ ಹೆಚ್ಚಿಬಿಟ್ಟು ನೀವು ಒಗ್ಗರಣೆಗೆ ಹಾಕೊಳ್ಬಹುದು. ರೆಡಿಯಾಗಿದೆ ಈಗ ಬಾಂಬೆ ಸಾಗು ಜೊತೆ ಪೂರಿ ರೆಡಿಯಾಗಿದೆ. ಪೂರಿ ಚಪಾತಿ ಜೊತೆ ಒಳ್ಳೆ ಕಾಂಬಿನೇಷನ್. ಇಷ್ಟು ಗಟ್ಟಿ ಇದ್ರೆ ಸಾಕಾಗುತ್ತೆ ಪೂರಿ ತಿನ್ನೋದಿಕ್ಕೆಲ್ಲ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಯಾವ ಪಲ್ಯನು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಲಿಕ್ವಿಡ್ ತರ ಇದ್ರೆ ಡೈಜೆಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಮತ್ತೆ ಪೂರಿ ಜೊತೆ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿ ಆಗಿದೆ. ತುಂಬಾ ಈಸಿ ರೆಸಿಪಿ. ಇದರಲ್ಲಿ ಇನ್ನ ಒಂದು ಟ್ವಿಸ್ಟ್ ಇದೆ, ನೀವು ಇದನ್ನ ಹಾಲುಗೆಡ್ಡೆದು ಸಾಗು ಮಾಡ್ಕೊಂಡು ಇದನ್ನ ಮಿಕ್ಕಿದೇನೆ ಅಂತಂದ್ರೆ ಇದ್ರ ಮೇಲೆ ಈಗ ಈ ತರ ಪ್ಲೇಟ್ ಹಾಕೊಂಡು ಸಾಯಂಕಾಲ ಸ್ನಾಕ್ಸ್ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು. ಇದ್ರ ಮೇಲೆ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಗೇನಾದ್ರು ಪಾನಿಪುರಿದು ಪೂರಿ ಇದ್ರೆ ಸ್ವಲ್ಪ ಪೂರಿ ಉದುರಿಸ್ಕೊಂಡ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ, ಮಕ್ಳು ಕೊಡೋದಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೀಗೆ ತಿನ್ನೋದಿಕ್ಕೂ ತುಂಬಾನೇ ರುಚಿಯಾಗಿರುತ್ತೆ. ಸ್ವಲ್ಪ ಖಾರ ಖಾರವಾಗಿ ಮಾಡ್ಕೋಬೇಕು. ನಿಮ್ಗೆ ಟೊಮೆಟೊ ಇಷ್ಟ ಇಲ್ಲ ಅನ್ನೋದಾದ್ರೆ ಕೊನೆಯಲ್ಲಿ ಒಂದ್ ಅರ್ಧ ನಿಂಬೆಹಣ್ಣು ಕೂಡ ಹಾಕೊಳ್ಬಹುದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಖಾರದ ಪುಡಿ ಮತ್ತೆ ಗರಂ ಮಸಾಲ ಹಾಕದೆ ಹೀಗೆ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆ ಬಾಯ್.